ಎಲ್ರಿಗೂ ನಮಸ್ಕಾರ. ನಾನು ಒಂಥರ ಭಯಂಕರ ಇಮೋಷನಲ್ ಆಗಿದ್ದೀನಿ ಇವಾಗ. ನನ್ನ ಸಿನಿಮಾನ ಹೆತ್ತದ ಹೆಗ್ನ ಮುದ್ದು ಅಂತ ಹೇಳ್ತಾರಲ್ಲ, ಆ ಥರನೂ ಅಥವಾ ಹೆಂಗೋ ಗೊತ್ತಿಲ್ಲ, ಬಟ್ ನಾನು ಇವತ್ತೇ ಫುಲ್ ಸಿನಿಮಾ ನೋಡಿದ್ದು. ಡಬ್ಬಿಂಗ್ ಬಿಗಿನಿಂಗ್ ಇಂದ ಎಂಡ್ ತನಕ ಯಾವ ಪಾಯಿಂಟಲ್ಲೂ ನಿಮ್ಗೆ ಎಲ್ಲೂ ನೀವು ನಿಮ್ಮ ಮೈಂಡ್ ಬೇರೆ ಕಡೆ ಹೋಗೋದೇ ಇಲ್ಲ. ಎಸ್ಪೆಷಲಿ ಕಾಮಿಡಿ ನನಗೆ ನನ್ನ ಫಿಲ್ಮಲ್ಲಿ ತುಂಬ ಇಷ್ಟ ಆಯಿತು. ತರಂಗ ವಿಶ್ವಾಸ ಟೈಮಿಂಗ್, ಎಲ್ಲರೂ ಇಡೀ ಥಿಯೇಟ್ರಲ್ಲಿ ನಗ್ತಾ ಇದ್ರು. ಮತ್ತೆ ನಂದು ಮತ್ತೆ ಪುಷಿದು ಲವ್, ನಾವಲ್ಲಿ ಆಕ್ಟಿಂಗ್ ಮಾಡ್ತಾ ಪ್ರಾಬ್ಲಿ ಸ್ಕ್ರೀನ್ ಮೇಲೆ ಅಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಬಟ್ ಅವ್ರು ನೋಡ್ತಾ ನಿಜವಾಗ್ಲೂ ಅವ್ನೊಬ್ಳು ನಂದಿನಿ ಪುಷಿ ಅವರಿಬ್ರು ಬೇರೆ ಬೇರೆ ಆಗ್ತಿದಾರಲ್ಲಪ್ಪ ಅಂತ ಆಡಿಯನ್ಸ್ ಎಲ್ಲ ಮನ್ಸ್ ನೋವು ಮಾಡ್ಕೊಳ್ಳೋ ಥರ ಒಂದು ಸಿಚುಯೇಷನ್ ಕ್ರಿಯೇಟ್ ಆಗಿತ್ತು. ಅದಕ್ಕೆ ತಕ್ಕಂಗೆ RR ಮಾಡಿದ್ರು, ರೀ ರೆಕಾರ್ಡಿಂಗ್ ತುಂಬ ಚೆನ್ನಾಗಿತ್ತು. ವೀರ್ ಸಮರ್ ಸರ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ, ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. ಐ ಮೀನ್ ಎವ್ರಿಥಿಂಗ್ ಅಬೌಟ್ ಮೂವಿ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ವೀರೇಶ್ ಸರ್. ವೀರೇಶ್ ಸರ್ ಕತೆ ಹೇಳಿದಾಗ ನೀವು ಹೆಂಗೆ ನಂಗೆ ಜಸ್ಟಿಸ್ ಕೊಟ್ಟಿದ್ರು, ನಂಗೆ ಫಿಲ್ಮ್ ನೋಡಿದಾಗ ನಿಜವಾಗ್ಲೂ ಹಾಗೆ ಅನಿಸ್ತು. ನನ್ನ ಸಿನಿಮಾ ಅಂತ ಅಲ್ಲ, ಬಟ್ ಅದರ್ವೈಸ್ ಫಸ್ಟ್ ಹಾಫ್ ಸೆಕೆಂಡ್ ಎಸ್ಪೆಷಲಿ ಸೆಕೆಂಡ್ ಹಾಫ್ ಎಷ್ಟು ಕ್ಯೂರಿಯಾಸಿಟಿ ಇರುತ್ತೆ ಅಂದರೆ ಅವ್ರ ಇವ್ರ ಇವ್ರ ಅವ್ರ ಅಂತ ಲಾಸ್ಟ್ ಮೂಮೆಂಟ್ ತನಕನು. ಬಟ್ ಲಾಸ್ಟ್ ಮೂಮೆಂಟ್ ಒಂದ್ಸತಿ ಜಿಮ್ ಅಂತ ಅನ್ನತ್ತೆ. ಐ ಥಿಂಕ್ ನನಗೆ ನಮ್ಮ ಟೀಮಿಂದ ಒಂದು ಒಳ್ಳೆ ಎಫರ್ಟ್, ಒಂದು ಒಳ್ಳೆ ಎಂಟರ್ಟೈನರ್ ಇದು ಖಂಡಿತ. ನೀವು ಒಂದು ಒಳ್ಳೆ ಸಿನಿಮಾಗೋಸ್ಕರ ಥಿಯೇಟರಿಗೆ ಬಂದು ಸಿನಿಮಾನ ನೋಡಬೇಕು ಅಂತ ಕೇಳ್ಕೊತೀನಿ. ಬಿಗ್ ಬಾಸ್ ಅವರೆಲ್ಲ ಐ ಥಿಂಕ್ ಫುಲ್ ಎಂಜಾಯ್ ಮಾಡ್ತಾ ಇದ್ರು ಇಡೀ ಸಿನಿಮಾ. ಕಾಮಿಡಿ ಅವ್ರಿಗೆ ಸ್ವಲ್ಪ ನಗದು ಸಿಕ್ಕಿದ್ರೆ ಸಾಕು, ಎಷ್ಟೊಂದು ಆಗ್ತದೆ. ಆ್ಯಂಡ್ ಈ ಸಿನಿಮಾದಲ್ಲಿ ಅಷ್ಟೊಂದು ಕಾಮಿಡಿ ಟೈಮಿಂಗ್ಗಳಿದೆ. ಆ್ಯಂಡ್ ಎಲ್ಲ ಟೈಮಲ್ಲೂ ಫುಲ್ ಅವರು ಖುಷಿ ಖುಷಿಯಾಗಿ ಸಿನಿಮಾ ನೋಡಿದ್ರು. ಆ್ಯಂಡ್ ತುಂಬ ಎಂಟರ್ಟೈನಿಂಗ್ ಆಗಿದೆ ಅಂತ ನನಗೆ ಫೀಡ್ಬ್ಯಾಕ್ ಕೊಟ್ಟರು. ಅವರೆಲ್ಲರೂ ನೋಡಿದವರೆಲ್ಲ ಖುಷಿಯಾಗಿದ್ದಾರೆ. ಸೊ ಖಂಡಿತ ನೀವು ಬಂದ್ಬಿಟ್ಟು ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ತೀನಿ.